ಇನ್ನು ನಿಮ್ಮ ಹೆಸರು ತಾರಕ್ ಅಂತ ಕೇಳ್ಪಟ್ಟೆ. ದರ್ಶನ್ ಸರ್ ಅಭಿಮಾನ. ಸೊ ಅವ್ರಿಗೋಸ್ಕರ ಹೆಸರನ್ನ ಚೇಂಜ್ ಮಾಡ್ಕೊಂಡಿದ್ದೀವಿ. ಕಾಪಿಡ್ ಸೀನ್ಸ್ ಯಾವ್ದು, ಎಲ್ಲ ಹೊಸ ಫ್ರೆಶು, ಲವ್ ಸ್ಟೋರಿನೂ ಫ್ರೆಶು, ಎಮೋಷನ್ಸ್ ಫ್ರೆಶು, ಎಲ್ಲ ಹೊಸದಾಗಿರುತ್ತೆ. ಎಲ್ಲೋ ನೋಡಿದ್ದೀನಪ್ಪ ಇದನ್ನ, ಇದು ಯಾವುದೋ ಸಿನಿಮಾದಲ್ಲಿ ಬಂದಿರೋ ಸಿನಿಮಾ ಯಾವುದಿಲ್ಲ ಸರ್. ಹಾಯ್ ಹಲೋ ನಮಸ್ತೆ, ನಾನು ನಿಮ್ಮ ಆರ್ಯನ್. ಹೊಸಬರ ಸಿನಿಮಾ ಅಂದ ತಕ್ಷಣ ಏನೋ ಒಂದು ಸಿನಿಮಾ ಮಾಡಿರ್ತಾರೆ, ಯಾವುದೋ ಒಂದು ಕತೆ ಇಟ್ಕೊಂಡು ಮಾಡಿರ್ತಾರೆ ಅಂತ ಎಲ್ಲರ ಮನಸ್ಸಲ್ಲೂ ಬರುತ್ತೆ. ಬಟ್ ಇಲ್ಲೊಂದು ತಂಡ ನಾವೇ ಒಂಥರ ಅಂತ ಒಂಥರ ಬಂದಿದ್ದಾರೆ, ನೋಡೋಣ ಆ ಸಿನಿಮಾ ತಂಡ ನಮ್ಮ ಜೊತೆ ಇದೆ. ವೆಲ್ಕಮ್ ಟು ಮೈ ಶೋ ಹೊಸಬ್ರು. ಸೊ ಎಲ್ಲರೂ ಆ್ಯಂಕರ್ ಪರಿಚಯ ಮಾಡೋದು ಕಾಮನ್, ಸೊ ಇಲ್ಲಿ ಡಿಫ್ರೆಂಟ್ ಆಗಿರಲಿ ಅಂತ ನಿಮ್ಮ ಪರಿಚಯ ನೀವೇ ಮಾಡ್ಕೊಡಿ. ನನ್ನ ಹೆಸರು ರಕ್ಷಿಕಾ ಅಂತ, ಫ್ಯಾಷನ್ ಡಿಸೈನರ್, ಈಗ ಕಾಂತಾರ ಚಿತ್ರದ ಹೀರೋಯಿನ್ ಆಗಿದ್ದೀನಿ. ಬಂದಿದ್ದೀನಿ ನಿಮ್ಮ ಮೊದಲ ಸಿನಿಮಾ? ಹೌದು. ಓಕೆ ಸರ್, ನಿಮ್ಮ ತಾರಕ್ ಅಂತ ಹೇಳಿ ಈ ಸಿನಿಮಾದ ಹೀರೋ? ಓಕೆ, ನನ್ನ ಹೆಸರು ಜೇಸನ್, ಈ ಫಿಲಮ್ಲಿ ತಮಿಳ್ ಕ್ಯಾರೆಕ್ಟರ್ ಮಾಡಿದ್ದೀನಿ. ಸೊ ಹೊಸಬರ ಸಿನಿಮಾ ಅಂದ ತಕ್ಷಣ ನಮಗೆ ಯಾವುದೋ ಒಂದು ಕತೆ ಇಟ್ಕೊಂಡಿರ್ತಾರೆ, ಯಾವುದೋ ಒಂದು ಕ್ಯಾಮ್ರಾ ಯೂಸ್ ಮಾಡಿರ್ತಾರೆ, ಸುಮ್ಮನೆ ನಾಲೆಡ್ಜ್ ಇಲ್ದಲೇ ಬಂದು ಸಿನಿಮಾ ಮಾಡಿ ರಿಲೀಸ್ ಮಾಡ್ತಾರೆ ಅನ್ನೋದು ಒಂದು ಕಾನ್ಸೆಪ್ಟ್ ಇದೆ ಒಂದು ಕಡೆ. ಸೊ ನಿಮ್ಮ ಕಥೆಯಲ್ಲಿ ಎಷ್ಟು ಸ್ಟ್ರಾಂಗ್ ಆಗಿದೆ ಪ್ರೇಕ್ಷಕರನ್ನ? ಮುಂಚೆ ಆ ಕ್ವಶನ್ ಕೇಳಕ್ ಮುಂಚೆ ನಾನು ಆ ಥರ ಕೇಳೋದು, ನಿಮ್ಮ ಕ್ವಶನ್ ಹೇಳ್ತೇನೆ. ಸೆಟರ್ಸ್ ನೋಡಿದಾರ, ಶೂಟಿಂಗ್ ಸೆಟ್ ಹೋಗಿ ನೋಡಿದಾರ, ಆ ಪ್ರಿಪ್ರೇಷನ್ ನೋಡಿದಾರ, ಹೊಸಬರು ಅಂದ ತಕ್ಷಣ ಏನೋ ಬಂದ್ಬಿಡ್ತಾರೆ ಮಾಡ್ಬಿಡ್ತಾರೆ ಆಗಲ್ಲ ಸರ್. ನಾನು ಹೇಳೋದೇನಂದ್ರೆ, ಅವರೆಷ್ಟು ಪ್ರಿಪ್ರೇಷನ್ ಮಾಡಬೇಕು ನಾವು ಅಷ್ಟೇ ಪ್ರಿಪ್ರೇಷನ್ ಮಾಡಿರ್ತೀವಿ. ಕಥೆನ ಡೆವಲಪ್ ಮಾಡೋದು ಈಸಿ ಅಲ್ಲ, ಒಂದ್ ಲೈನ್ ಇಂದ ಫುಲ್ ಸ್ಟೋರಿ ಬರ್ಕೊಂಡು ಸ್ಕ್ರೀನ್ ಪ್ಲೇ ಮಾಡ್ಕೊಂಡು ಡೈಲಾಗ್ ಬರೆದು ಪ್ರತಿ ಒಂದು ಸೀನ್ ನಾವು ಡೆವಲಪ್ ಮಾಡ್ಕೊಳ್ಬೇಕು. ಅದೆಲ್ಲ ಎಲ್ಲರೂ ದೊಡ್ಡ ಸಿನಿಮಾ ಆಗ್ಲಿ ಚಿಕ್ಕ ಸಿನಿಮಾ ಆಗ್ಲಿ ಯಾರೆಷ್ಟು ಕಷ್ಟ ಬಿಡ್ಬೇಕು ನಾವು ಅಷ್ಟೇ ಕಷ್ಟ ಬಿದ್ದಿರ್ತೀವಿ. ಆಮೇಲೆ ಚಿಕ್ಕ ಕ್ಯಾಮ್ರಾ ಇಟ್ಕೊಂಡು ಸಿನಿಮಾ ಮಾಡೋಕ್ಕಾಗಲ್ಲ ಸರ್. ಅದಕ್ಕೆ ಅದೇ ರೆಡ್ ಟೆಪ್ ಕ್ಯಾಮ್ರಾನ ಯೂಸ್ ಮಾಡಿರ್ತೀವಿ, ಡ್ರ್ಯಾಗನ್ ಯೂಸ್ ಮಾಡಿರ್ತೀವಿ, ಆಮೇಲೆ ಫೈವ್ ಟು ಸಾಂಗ್ಸ್ ಬಂದ್ರೆ ಎರಡೆರಡು ಕ್ಯಾಮ್ರಾ ಯೂಸ್ ಮಾಡಿರ್ತೀವಿ. ಎಲ್ಲರೂ ಫೈಟ್ಗೆ ಕಷ್ಟ ಬೀಳ್ತಾರೆ, ನಾವು ಅಷ್ಟೇ ಕಷ್ಟ ಬೀಳ್ತೀವಿ. ಸೊ ನಿಮ್ಮ ಪಾತ್ರದ ಪರಿಚಯ ಸಿನಿಮಾದಲ್ಲಿ? ನಾನು ಇದರಲ್ಲಿ ನನ್ನ ಕ್ಯಾರೆಕ್ಟರ್ ಬಂದು ಪ್ರೇಮಾ ಫ್ರಾನ್ಸಿಸ್ ಅಂತ, ಇದರಲ್ಲಿ ಅವಳು ಡಾಕ್ಟರ್. ಇದರಲ್ಲಿ ಅವಳದು ಏನ್ ಬೇಸ್ ಬರುತ್ತೆ ಅಂದ್ರೆ, ಒಂದು ಲೈನ್ ಅಲ್ಲಿ ಹೇಳ್ತೀನಿ, ಹುಡುಗನ ಹೇಗೆ ಚೇಂಜ್ ಮಾಡಿ, ಹೀರೋನ ಹೇಗೆ ಚೇಂಜ್ ಮಾಡ್ತಾಳೆ, ಅವನ ಹೇಗೆ ಒಂದು ಟ್ರ್ಯಾಕ್ ತರ್ತಾಳೆ ಅನ್ನೋದು. ಅಂದ್ರೆ ಇರ್ರೆಸ್ಪಾನ್ಸಿಬಲ್ ಆಗಿ ಇರಲ್ಲ, ಬಟ್ ಏನೋ ಒಂದು ಚೇಂಜ್ ಮಾಡ್ತಾಳೆ, ಅದೇನ್ ಚೇಂಜಸ್ ಅಂತ ಫಿಲಮ್ ಅಲ್ಲಿ ನೋಡಿದ್ರೆ ಆಟೋಮೆಟಿಕ್ ಆಗಿ ಎಲ್ಲ ಗೊತ್ತಾಗತ್ತೆ. ಸರ್ ನಿಮ್ಮ ಪಾತ್ರದ ಬಗ್ಗೆ ನಾನು ಪೋಸ್ಟರ್ ನೋಡ್ತಿದ್ರೆ ತ್ರೀ ಶೇಡ್ಸ್ ಇರಂಗಿದೆ, ಹೆಂಗೆ ಏನೇನಿದೆ? ಇದರಲ್ಲಿ ಮೂರು ಶೇಡ್ ಇರುತ್ತೆ, ಕಾಲೇಜು, ಅದಾದ್ಮೇಲೆ ಕುಡುಕ, ಅದಾದ್ಮೇಲೆ ಫ್ಯಾಮಿಲಿ. ಸೊ ಒಂದೊಂದು ಶೇಡ್ಗೂ ಒಂದೊಂದು ಕತೆ ಹೇಳ್ಕೊಂಡು. ಸರ್ ನಿಮ್ಮ ಪಾತ್ರದ ಬಗ್ಗೆ? ನನ್ನ ಕ್ಯಾರೆಕ್ಟರ್ ತಮ್ಮನ ಕ್ಯಾರೆಕ್ಟರ್ ಮಾಡಿದ್ದೀನಿ. ಅವರು ಕೇರಿಂಗ್ ಅಂದ್ರೆ ಓಲ್ ಸ್ಟೋರಿ ಅಂತ ಹೇಳಬೇಕು ಅಂದ್ರೆ, ಒಂದು ಲೈಕ್ ಬ್ರದರ್ ಅನ್ನಕ್ಕಿಂತ ರೆಸ್ಪಾನ್ಸಿಬಲ್ ಬ್ರದರ್ ಕ್ಯಾರೆಕ್ಟರ್. ಓಕೆ ಓಕೆ, ನಿಮ್ಮ ತಮ್ಮನ ಪಾತ್ರನೇ ಮಾಡ್ತೀನಿ. ರೆಸ್ಪಾನ್ಸಿಬಲ್. ಓಕೆ ಓಕೆ, ನಾನು ಈ ಸಿನಿಮಾದ ಟ್ರೈಲರ್ ನೋಡ್ತಿದ್ದಾಗ ಎಲ್ಲ ಒಂದ್ ಕಡೆ ನಾರ್ಮಲ್ ಆಗಿದೆ ಸಿನಿಮಾ ಅಂತ ಅನ್ಸುತ್ತೆ, ಬಟ್ ಕೆಲವೊಂದ್ ಶಾರ್ಟ್ಸ್ ಎಲ್ಲ ತುಂಬಾ ಚೆನ್ನಾಗಿ ಬಂದಿದೆ. ಫೈಟಿಂಗ್ ಶಾರ್ಟ್ಸ್ ಆಗಿರ್ಬೋದು ಮತ್ತೆ ಬ್ರೌನ್ ಶೇಡ್ ಅಲ್ಲಿ ಏನೇನು ಶಾರ್ಟ್ಸ್ ಇದೆ ಅದೆಲ್ಲ ತುಂಬಾ ಚೆನ್ನಾಗಿ ಬಂದಿದೆ. ಸೊ ನೀವು ಈ ಕತೆ ಒಪ್ಕೊಳ್ಳಕ್ಕೆ ಮುಖ್ಯವಾದ ಕಾರಣ ಏನು? ಕತೆ ಒಪ್ಕೊಳ್ಳೋದ ಕಾರಣ ಕತೆನೇ. ಆಕ್ಚುಲಿ ಇದರಲ್ಲಿ ನನಗಿದೆ ಆಕ್ಚುಲಿ ಕಮರ್ಷಿಯಲ್ ಫಸ್ಟ್ ಸಿನಿಮಾ, ಬಟ್ ಈ ಒಂದು ಸಿನಿಮಾ ಮೂರು ಸಿನಿಮಾ ಮಾಡಿದ ಅನುಭವ ಬರುತ್ತೆ ನನಗೆ. ಏನಕ್ಕೆಂದ್ರೆ ಮೂರು ಶೇಡ್ ಇದೆ, ಮೂರು ಕತೆ ಇರುತ್ತೆ, ಒಂದೊಂದು ಶೇಡ್ ಒಂದೊಂದು ಕತೆ ಇರುತ್ತೆ. ಒಬ್ಬ ಆಕ್ಟರ್ಗೆ ಅದಕ್ಕಿಂತ ದೊಡ್ಡದು ಇನ್ನೇನಿಲ್ಲ. ಓಕೆ, ಅಂದ್ರೆ ನಾರ್ಮಲ್ ಆಗಿ ಹೋಗ್ತಿದೆ ಅಂತ ಅನ್ಸುತ್ತೆ, ಅದು ನಾರ್ಮಲ್ ಆಗಿದೆಯಾ ಅಥವಾ ಬೇರೆ ತರನೇ ಹೇಳಿದ್ಯಾ ಸಿನಿಮಾದಲ್ಲಿ ಅಂತ? ಬೇರೆ ತರನೇ ಇದೆ ಇದು, ಮತ್ತೆ ಹೀರೋ ಹೀರೋಯಿನ್ ಅಂತ ಏನಿಲ್ಲ, ಎಲ್ಲ ಕ್ಯಾರೆಕ್ಟರು ಒಂದು ರೀಸನ್ ಇದ್ದಾರೆ, ಏನೋ ಒಂದು ಕವರ್ ಅಪ್ ಮಾಡ್ಬೇಕಂತೇಳಿ ಎಲ್ಲ ಒಂದು ರೀಸನ್ ಇದ್ದಾರೆ. ಮತ್ತೆ ಒಂದು ಮೆಚೂರ್ ಕ್ಯಾರೆಕ್ಟರ್, ಮತ್ತೆ ಒಂದು ಡಿ ಗ್ಲಾಮರ್ ಬರುತ್ತೆ, ಒಂದು ಗ್ಲಾಮರಸ್ ಬರುತ್ತೆ, ಒಂದು ಟ್ಯಾನಿಂಗ್ ಲುಕ್ ಬರುತ್ತೆ, ಎಲ್ಲ ಒಂದು 3-4 ಶೇಡ್ ಅಲ್ಲಿ ಇರೋ ಅಂತ ಕ್ಯಾರೆಕ್ಟರ್, ತುಂಬಾ ಬೇಸ್ ಕ್ಯಾರೆಕ್ಟರ್, ಮೆಚೂರ್ ಎಲ್ಲ ಒಂದು ಇದೆ. ಅದೇ ನಾರ್ಮಲ್ ಶೇಡ್ ಅಲ್ದಲೆ ಡಿಫ್ರೆಂಟ್ ಆಗಿರುತ್ತೆ, ಯಾಕಂದ್ರೆ ಸಿನಿಮಾ ಟೈಟಲ್ ನಾನೊಂಥರ, ಸೊ ಸಿನಿಮಾನು ಬೇರೆ ತರ ಇರುತ್ತಾ ಅಂತ ಅದಕ್ಕೆ ಒಂದು ಕಂಪ್ಲೀಟ್ ಪ್ಯಾಕೇಜ್ ಸಿನಿಮಾ. ಈಗ ನಾನಂತೂ ಒಂದು ಹೇಳ್ಕೊಂತೀನಿ ಏನಂದ್ರೆ, ಪ್ರೌಢಾಗಿ ಹೇಳ್ತೀನಿ, 100 ರೂಪಾಯಿ ಕೊಟ್ಟು ಯಾರು ಬರ್ತಾರೆ ಒಬ್ಬ ಪ್ರೇಕ್ಷಕ, ನಮ್ಮನ್ನಂತೂ ಬೈಕಂಡಂತ ಆಶೀರ್ವಾದ. ಕ್ಲೈಮ್ಯಾಕ್ಸ್ ಎಲ್ಲರಿಗೂ ಇಷ್ಟ ಆಗುತ್ತೆ, ಅದ್ರಲ್ಲಿ ಆ ಟಚಿಂಗ್ ಅದೇ ಅನ್ಕೊಂಡಿರಲ್ಲ ಯಾರು, ಈ ಕ್ಲೈಮ್ಯಾಕ್ಸ್ ಇರುತ್ತಾ ಈಗ ಇರುತ್ತಾ ಅಂತ, ಬಟ್ ಎಲ್ಲರಿಗೂ ಇಷ್ಟ ಆಗುತ್ತೆ ಅದೊಂದು ಕ್ಲೈಮ್ಯಾಕ್ಸ್. ಎಲ್ಲ ಸಿನಿಮಾ ತರ ಕ್ಲೈಮ್ಯಾಕ್ಸ್ನ ಈ ಸಿನಿಮಾದಲ್ಲಿ ನಾವು ಎಕ್ಸ್ಪೆಕ್ಟ್ ಮಾಡೋಕ್ಕಾಗತ್ತೆ? ಆಗಲ್ಲ. ಓಕೆ ಓಕೆ, ಎಕ್ಸ್ಪೆಕ್ಟ್ ಮಾಡಿಬಿಟ್ರೆ
ನೀವಂತರ ಅಲ್ಲ. ಇನ್ನು ಸಿನಿಮಾದ ಟ್ರೈಲರ್ ನೋಡ್ಬೇಕಾದ್ರೆ ನನಗೆ ದೇವರಾಜ್ ಸರ್ ಕ್ಯಾರೆಕ್ಟರ್ ಸಿನಿಮಾ ಇಂಡಸ್ಟ್ರಿಗೆ ಹೊಸಬ್ರು, ನಿಮ್ಮ ಮೊದಲ ಸಿನಿಮಾ ಇದು. ಸೊ ಯಾವ ರೀತಿ ಇತ್ತು ಎಕ್ಸ್ಪೀರಿಯನ್ಸ್? ಮತ್ತೆ ನಾನು ಅದರಲ್ಲಿ ಮುಖ್ಯವಾಗಿ ಕೇಳೋದು ದೇವರಾಜ್ ಸರ್ಇಂದ ಕಲಿತಂತ ಒಂದು ಒಳ್ಳೆ ಗುಣ ನೀವು. ನಾನು ಅವರ ಡಿಸಿಪ್ಲಿನ್ ಮತ್ತು ಪಂಕ್ಚುಯಾಲಿಟಿ ಟೈಮಿಂಗ್ಸು ಎಲ್ಲ ಅವರಂತ ಕ್ಯಾಚ್ ಮಾಡ್ಕೋಬೇಕು. ಬಟ್ ಕಲಿತಾ ಇದ್ದೀನಿ ಇನ್ನು ಏನೇನು ಮಾಡಬೇಕು, ಹೆಂಗಿರಬೇಕು ಸೆಟ್ಟಲ್ಲಿ. ಮತ್ತು ಆ ಕಾನ್ವರ್ಸೇಷನ್ ಇದೆಯಲ್ಲ, ಒಂದು ಕಾನ್ವರ್ಸೇಷನಲ್ಲೇ ಬಿದ್ದೋಗ್ಬಿಡ್ಬೇಕು. ಆ ಒಂದು ಕಾನ್ವರ್ಸೇಷನ್ ಎಲ್ಲರಿಗೂ ಇಷ್ಟ ಆಗುತ್ತೆ ಅವರಲ್ಲಿ, ಅದನ್ನು ಕ್ಯಾಚ್ ಮಾಡಬೇಕು. ಸರ್ ನೀವು ತುಂಬ ಹತ್ರದಿಂದ ನೋಡಿದ್ರೆ ಅದೇ ಹಂಗೆ ಹೊರಗಡೆ ಇರಬೇಕು ಅಂತ ಪ್ರಿಪರೇಷನ್ ನಡೀತಾರೆ. ಅದು ಪ್ರಿಪರೇಷನ್ ಏನಾಗುತ್ತೆ, ಆ ವ್ಯಕ್ತಿಯಲ್ಲಿ ಆ ಗುಣ ತುಂಬಾ ಕಮ್ಮಿ. ಏನಾಗುತ್ತೆ ಅಂದ್ರೆ ಬೇರೆಯವರಲ್ಲೇ ಬರಡಾಡಿಸೋ ಸುಮಾರು ಜನ. ನನ್ನ ತಪ್ಪು ಜಯರಾಜ್ ಸರ್ ಮೋಟಿವೇಶನ್ ಇದೆ, ಹಿ ಮೋಟಿವೇಟ್ ಅಸ್ ತುಂಬಾ ಇನ್ಸ್ಪೈರ್ ಆಗ್ತಿತ್ತು. ಮತ್ತೆ ನಿಮ್ಮ ಕಾನ್ವರ್ಸೇಷನ್ ನೋಡ್ತಿದ್ದೆ ಆಗ್ಲೇ ಇನ್ನೊಂದು ಇಂಟರ್ವ್ಯೂಲ್ಲಿ, ಉತ್ತರ ಕರ್ನಾಟಕ ಶೈಲಿಲಿ ಏನಾದ್ರು ಇತ್ತ ಸಿನಿಮಾ ಅಂತ ಇದೆ. ಇದೆ ಓಕೆ. ನೀವು ಉತ್ತರ ಕರ್ನಾಟಕದವರು? ಹೌದು ಸರ್, ನಾನು ಪಕ್ಕ ಉತ್ತರ ಕರ್ನಾಟಕದವನು. ಓಕೆ, ಕೊಪ್ಪಳ ಡಿಸ್ಟ್ರಿಕ್ಟ್ ಕಾರ್ಟ್ಗೆ. ಓ ಓಕೆ ಓಕೆ. ವಿಲನ್ ಇದೆ. ಓಕೆ, ಆ ವಿಲನ್ ಕಂಪ್ಲೀಟ್ ಉಗ್ರಿ ಸರ್ ಇರ್ತಾರೆ ವಿಲನ್ನು. ಸೊ ಅವನು ಆ ಸೈಡ್ ಇರುತ್ತೆ, ಸ್ಲ್ಯಾಗ್ ಆ ಥರ ಇರುತ್ತೆ. ನಿಮ್ದೆಲ್ಲ ನಾರ್ಮಲ್? ಬೆಂಗಳೂರು ಭಾಷೆ. ಬೆಂಗಳೂರು ಭಾಷೆ. ಓಕೆ. ಸಿನಿಮಾ ಯಾವಾಗ ರಿಲೀಸ್ ಆಗ್ತಾ ಇದೆ? ಸಿನಿಮಾದಲ್ಲಿ ಡಾಕ್ಟರ್ ಆಗಿ ಕ್ಯಾರೆಕ್ಟರ್ ಮಾಡ್ತೀವಿ, ಚೇಂಜ್ ಓವರ್ ಹೆಂಗಿತ್ತು ಅಂದ್ರೆ, ಈಗ ಫ್ಯಾಷನ್ ಡಿಸೈನರ್ ಅಂದ್ರೆ ನಿಮ್ದೇ ಒಂದು ರೀತಿಯಾದ ಜೀವನ ಶೈಲಿ ಇರುತ್ತೆ. ಈಗ ಒಂದಿಸಿ ಡಾಕ್ಟರ್ ಅಂದಾಗ ನೀವೇನೇನು ಪ್ರಿಪ್ರೇಷನ್ ಮಾಡ್ಕೊಂಡ್ರಿ, ಹೆಂಗಿತ್ತು ಅಂತ? ಪ್ರಿಪ್ರೇಷನ್ ಕಂಪ್ಲೀಟ್ಲಿ ಆಗಿರ್ಬೇಕು. ಡಾಕ್ಟರ್ ಅಂದ್ರೆ ಅವರೊಂದು ಮಾತಾಡೋದು, ಮತ್ತೆ ಆ ಪೇಷಂಟ್ನ ಹೇಗೆ ಮೋಟಿವೇಟ್ ಮಾಡೋದು, ಅವ್ರ ರೆಸ್ಪಾನ್ಸಿಬಲ್ ತುಂಬ ಇತ್ತು ನನಗೆ. ಮತ್ತೆ ಡಾಕ್ಟರ್ ಆಗಿರೋದಂತ ಎಲ್ಲ ಹೇಳ್ಕೊಡ್ತಿದ್ರು. ಈ ಸಿನಿಮಾದಲ್ಲಿ ನೀವು ಮೂರು ಶೇಡ್ ಅಂತ ಅಂದ್ರಿ, ಆ ಶೇಡ್ಸ್ ಬಗ್ಗೆ ಮತ್ತೆ ನಿಮ್ಮ ರಿಯಲ್ ಲೈಫ್ ಬಗ್ಗೆ. ರಿಯಲ್ ಲೈಫ್ ಅದೇನಂತ ಎಕ್ಸ್ಟ್ರಾ ಏನಲ್ಲ, ಬಟ್ ಸಿನಿಮಾದಲ್ಲಿ ಲೈಕ್ ಆ ಶೇಡ್ಸ್ ಬರುತ್ತಲ್ಲ, ಕಾಲೇಜ್ ಹೋಗೋ ಬಂದ್ಬಿಟ್ರೆ ಒಂದು ಆ ಬಿಲ್ಡಪ್ ಆ ಒಂದು ಆ ತರ. ಆಮೇಲೆ ಲೈಕ್ ಫ್ಯಾಮಿಲಿ ಮೇಲೆ ಇನ್ನೇನು ಹೆಣ್ಣು ಮಕ್ಕಳು ಜೊತೆ, ಬಟ್ ಅದ್ರ ಮಧ್ಯದಲ್ಲಿ ಬರ್ಕೊಳ್ದು ಕ್ಯಾರೆಕ್ಟರ್ ಮಸ್ತ್ ಆಗಿದೆ. ಓಕೆ ಓಕೆ. ಅಂದ್ರೆ ನಿಮ್ಮ ಪ್ರಿಪರೇಷನ್ ಹೇಗಿತ್ತು ಅಂತ, ಡಾಕ್ಟರ್ ಆಗಿ ನೀವು ಪ್ರೊಫೆಷನಲ್ ಆಗಿ ಮೂವಿಗೋಸ ಪ್ರಿಪರೇಷನ್ ಅಂತಂದ್ರೆ ಲೈಕ್ ಆಕ್ಟಿಂಗ್ ಸಪರೇಟ್, ಅದು ನಾವು ಮೊದಲಿಂದ ಅದರಲ್ಲಿ ಬರ್ತಾ ಇದ್ವಿ ಅದನ್ನ ಮಾಡಲೇಬೇಕು. ಬಟ್ ಬಾಡಿ ಲ್ಯಾಂಗ್ವೇಜ್ ಆಗಿರ್ಬೋದು, ಬಾಡಿನ ಚೇಂಜ್ ಮಾಡ್ಕೊಂಡೆ ಸಿನಿಮಾಗೋಸ್ಕರ. ನಮ್ಮ ಡೈರೆಕ್ಟರ್ ರಮೇಶ್ ಸರ್ ಹೇಳ್ದಂಗೆ ನನಗೆ ಸಿಕ್ಸ್ ಪ್ಯಾಕ್ ಬೇಕು ಸರ್, ಪೋಸ್ಟರ್ ಅಲ್ಲಿ ಇದೆ, ಒಂದು ಫೈಟ್ ಎಲಿಮೆಂಟ್ಸ್ ಬರುತ್ತೆ ಅದಕ್ಕೆ ಸಿಕ್ಸ್ ಪ್ಯಾಕ್ ಬೇಕು ಸರ್. ಆ ಒಂದು ಫೈಟ್ಗೋಸ್ಕರ ಒಂದೂವರೆ ವರ್ಷ ನಮ್ಮನ್ನು ರೂಪಾಯ್ತದೆ. ಓ ಓ, ಅಂದ್ರೆ ನಿಮ್ಮ ತಾಯಿಯವರು ಸಿನಿಮಾ ಪ್ರೊಡ್ಯೂಸ್ ಮಾಡ್ತಿದ್ದಾರೆ. ಸೊ ಈ ಸಿನಿಮಾ ಸ್ಟಾರ್ಟ್ ಮಾಡೋಕ್ಕೆ ಏನು ಕಾರಣ, ಸಿನಿಮಾ ಫೀಲ್ಡಿಗೆ ಬರಬೇಕು ಅಂತ ಏನಾದ್ರು? ಸಿನಿಮಾ ಪ್ರೊಡ್ಯೂಸರ್ ಏನ್ ಮಾಡಿದ್ರು ಗೊತ್ತಿಲ್ಲ ಅಂದ್ರೆ ಇವ್ನೇನಪ್ಪ ಅಂದ್ರೆ ಇವ್ನಿಗೆ ಇಂಟ್ರೆಸ್ಟ್ ಇತ್ತು. ಓಕೆ ಓಕೆ. ಫಿಲಮ್ ಮೇಲೆ ಆಕ್ಟ್ ಮಾಡಕ್ಕೆ ನನ್ನ ಪ್ಯಾಷನ್ ಆಕ್ಚುಲಿ. ಬಟ್ ಅದು ಏನಂತೀವಲ್ಲ, ಸರಿಯಾದ ಒಂದು ಗೈಡ್ಲೈನ್ಸ್ ಇರಲ್ಲ, ಯಾರು ಮೀಟ್ ಆಗ್ಬೇಕು ಅಂತ ಗೊತ್ತಿರಲ್ಲ. ನಾವು 10 ವರ್ಷ ಸೈಕಲ್ ಹೊಡ್ಬಿಟ್ಟು ಇವಾಗ ಆಗ್ತಾ ಇದ್ದೀವಿ. ಸೊ ಅವಾಗ ಏನಾಗುತ್ತೆ ಅಂದ್ರೆ ನಮ್ಗೆ ಯಾರು ಕರೆಕ್ಟ್ ಗೈಡ್ ಮಾಡಿದಾರಲ್ಲ, ಹಾಗಾಗಿ ಅವರು ಈಗ ಇವನ್ ಅಡ್ವಾಂಟೇಜ್ ಏನಪ್ಪ ಅಂದ್ರೆ ಅವ್ರ ಅಮ್ಮನೇ ಪ್ರೊಡ್ಯೂಸ್ ಮಾಡೋದ್ರಿಂದ ಒಂದು ಸರಿಯಾದ ಟ್ರ್ಯಾಕ್ ಮೊದಲೇ ಸಿಕ್ಬಿಡ್ತು. ಒಬ್ರು ಹೆಣ್ಮಕ್ಳು ಬಂದು ಒಂದು ಸಿನಿಮಾ ನಿರ್ಮಾಣ ಮಾಡ್ತಿದ್ದಾರೆ ಅಂದ್ರೆ ಸ್ಯಾಂಡಲ್ವುಡ್ ಅಲ್ಲಿ ಒಂದು ಹೆಮ್ಮೆ ವಿಚಾರ ಕೂಡ, ಹೆಣ್ಮಕ್ಳು ಕೂಡ ತುಂಬಾ ಕಡಿಮೆ ಜನ ಇದ್ದಾರೆ. ಸೊ ನಿರ್ಮಾಪಕರ ಬಗ್ಗೆ ಏನ್ ಹೇಳ್ತೀರ? ಫಸ್ಟ್ ಅವ್ರು ನನ್ನ ಕತೆ ಹೇಳಿದಾಗ ನಾನು ಅವ್ರನ್ನ ಮೀಟ್ ಮಾಡಿದಾಗ ತಗೊಂಡಿದ್ದ ಹಾರ್ಡ್ಲಿ 5 ಮಿನಿಟ್ಸ್. ಓ, ನಾನು ಹೇಳಿದವ್ರಿಗೆ ನನ್ನ ಕತೆ ಹೇಳ್ತಾ ಇದ್ದೀನಿ ಸಿನಿಮಾ ಮಾಡಿ ತರ ಸಿನಿಮಾ ಮಾಡ್ಬೇಕು ಅನ್ಕೊಂಡಿದ್ದೀನಿ, ಅಷ್ಟೇ. ಅವರು ಹಿಂದೆ ಮುಂದೆ ಯೋಚನೆ ಮಾಡಿದ್ರು, ಆಯ್ತು ಮಾಡೋಣ ಮರಿ ಅಂತ. ಓಕೆ ಓಕೆ, ಅಷ್ಟೇ. ಅಲ್ಲಿ ಅದ್ರ ಮೇಲೆ ಬೇರೆ ಡಿಸ್ಕಷನ್ ಆಗಿಲ್ಲ. ಅದಾದ್ಮೇಲೆ ಒಂದು ವಾರ ಒಂದು ಸ್ವಲ್ಪ ದಿನ ಆದ್ಮೇಲೆ ತಿರ್ಗಿ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಿಕೊಂಡು ಕತೆ ಎಲ್ಲ ಕ್ಲೀನಾಗಿಲ್ಲ ಎಕ್ಸ್ಪ್ಲೈನ್ ಮಾಡಿ ಎಲ್ಲ ಸ್ಟಾರ್ಟ್ ಆಯ್ತು. ಅವರೆಲ್ಲೂ ಕಾಂಪ್ರಮೈಸ್ ಆಗಿಲ್ಲ. ಈ ಸೀನ್ ಇದೇ ತರ ಬರ್ಬೇಕು, ಇದೇ ತರ ಸೆಟ್ಟು ಇದೆಲ್ಲ ತರಿಸ್ಕೊಟ್ರು. ಮತ್ತೆ ಅವರು ನನ್ಗೆ ಸೆಕೆಂಡ್ ಮದರ್ ಆಗ್ಬಿಟ್ರು, ಎಲ್ಲ ಕೇರ್ ಮಾಡೋದು. ಮತ್ತೆ ಸೀನ್ಸ್ ಏನಾದ್ರು ಮಾಡ್ತಾ ಇಲ್ಲ
ಸೆಟ್ಟಲ್ ಒಂದು ಸೆಟ್ ಬಾಯೇ ಇರಲಿ, ಅವ್ನು ಯಾರೇ ಇರಲಿ, ನನ್ನ ಪ್ರೊಡ್ಯೂಸರ್ ಅದು ಅವೆಲ್ಲ ಸಿಗಲಿಲ್ಲ. ಇನ್ನು ಈ ಸಿನಿಮಾದ ನಿರ್ದೇಶನ ಯು ರಮೇಶ್ ಅವರು ಮಾಡಿದ್ದಾರೆ. ಸೊ ಅವ್ರಿಗೆ ಇದು ಹೊಸ ಸಿನಿಮಾನ ಮಾಡಿದ್ರು, ಅದ್ರ ಜೊತೆಗೆ ಅದಕ್ಕೆ ಮುಂಚೆ ಅವರು ಪ್ರಶಾಂತ್ ದಾಸ್ ಅವ್ರ ಜೊತೆ ಮಾಡಿದ್ದಾರೆ. ಇನ್ನು ನಾನಂತರ ಸಿನಿಮಾದಲ್ಲಿ ನಿಮ್ಗೆ ಈ ಸೀನ್ ಕಷ್ಟ ಆಯ್ತು ಸ್ವಲ್ಪ ಅನ್ಸಿದೆ, ಯಾವ್ದಾರ ಒಂದು ಸೀನ್ ಇದೆಯಾ ಕಷ್ಟ? ಆಕ್ಚುಲಿ ಯಾವ ಸೀನು ಬೇಡ ಅಂದ್ರೆ ಎಲ್ಲ ಸೀನ್ ಕಷ್ಟ ಅಂತಾನ? ಎಲ್ಲ ಸೀನ್ ಕಷ್ಟ ಆಯ್ತು ಅಂತ ಓ ಹಂಗೆ ಅದು ಸಿನಿಮಾಗೆ ಸಂಬಂಧಪಟ್ಟಂಗೆ. ಇನ್ನು ನಿಮಗೆ ನಾನಂತರ ಸಿನಿಮಾ ಹೊಸ ಎಕ್ಸ್ಪೀರಿಯನ್ಸ್, ಹೊಸ ಸಿನಿಮಾ, ಸಿನಿಮಾದಿಂದ ನೀವು ಏನೇನು ಕಲ್ತ್ರಿ ಅಂತ? ಆ್ಯಕ್ಚುಲಿ ಈ ಒಂದು ಸಿನಿಮಾದಿಂದ ನನಗೆ ಎಷ್ಟೊಂದು ಲೈಕ್ ಒಂದು ಲೈಫ್ ಅದೆಲ್ಲ ಅದನ್ನೇ ಒಂದು ಸಿನಿಮಾ ನೀನು ಮಾಡಬೇಕು, ಯಾರ್ಯಾರು ನೀನು ಮ್ಯಾನೇಜ್ ಮಾಡಬೇಕು, ಯಾವ್ಯಾವ ಯೂನಿಟ್ಸ್ ಇದೆ, ಎಷ್ಟು ಡಿಪಾರ್ಟ್ಮೆಂಟ್ ಇದೆ, ಇದನ್ನೆಲ್ಲ ನಾನು ಇವಾಗಲೇ ಕಲ್ತಿದ್ದೆ. ಅದಕ್ಕೆ ಮುಂಚೆ ಹೋಗ್ತಿದ್ರೆ ಆಕ್ಟಿಂಗ್ ಮಾಡಿ ಬಂದ್ಬಿಡ್ತಾ ಇದ್ವಿ. ಇಲ್ಲಿ ಒಂದು ಪ್ರಾಪರ್ಟಿ ಇಟ್ಕೊಂಡು ಪ್ರೊಡ್ಯೂಸರ್ ಅವ್ರಿಗೆ ಏನೇನು ಕೆಲಸ ಬಿಡ್ತಾವೆ ಎಲ್ಲಾನು ಕಲ್ತಿದ್ದೆ. ಹಂಗೆ ನೆಕ್ಸ್ಟ್ ಡೈರೆಕ್ಟರ್ ಆಗ್ತೀರಾ, ಪ್ರೊಡ್ಯೂಸರ್ ಆಗ್ತೀರಾ? ಕಲ್ತಿದ್ದೀವಿ. ಓಕೆ, ಎಲ್ಲ ಒಳ್ಳೊಳ್ಳೆ ಎಕ್ಸ್ಪೀರಿಯನ್ಸ್ ಆಯಿತು. ಎಷ್ಟು ಡಿಪಾರ್ಟ್ಮೆಂಟ್ ಇದೆ, ಯಾರ್ಯಾರು ಕಷ್ಟ ಹೆಂಗೆ, ಯಾರ ಕೆಲಸ ಹೆಂಗಿರುತ್ತೆ ಎಲ್ಲ ಕಲ್ತಿದ್ದೀವಿ. ನಿಮಗೆ ಕೇಳ್ಪಟ್ಟೆ ಸೆಟ್ಟಲ್ಲಿ ಬಿಹೈಂಡ್ ದ ಸ್ಕ್ರೀನು ವರ್ಕ್ ಮಾಡ್ತಿದ್ರಿ ಮತ್ತು ಸ್ಕ್ರೀನಲ್ಲೂ ವರ್ಕ್ ಮಾಡ್ತಿದ್ರಿ ಅಂತ. ಹಾಂ ಸರ್, ಹೇಗಿತ್ತು ಸೆಟ್ ಪ್ಲಸ್ ಕಷ್ಟ ಆಯ್ತಾ, ಈಸಿ ಆಯ್ತಾ, ಹೆಂಗಿತ್ತು? ಕಷ್ಟ ಇತ್ತು ಸರ್, ಯಾವುದು ಈಸಿ ಇರಲಿಲ್ಲ, ಕಷ್ಟ ಇತ್ತು. ಆಫ್ ಸ್ಕ್ರೀನ್ ಪ್ರೊಡಕ್ಷನ್ ನೋಡಬೇಕು, ಇನ್ ಸ್ಕ್ರೀನ್ ಆ್ಯಕ್ಟಿಂಗ್ ಮಾಡಬೇಕು. ಮತ್ತು ಟ್ರೈಲರ್ ನೋಡಿದಾಗ ನಿಮ್ಮದು ಕಾಮಿಡಿ ರೋಲ್ ಕೂಡ ಇದೆ ಅನ್ಸುತ್ತಲ್ವಾ? ಕಾಮಿಡಿ ಅಂದರೆ ಎಷ್ಟು ಪರ್ಸೆಂಟ್ ಕಾಮಿಡಿ ಇದೆ, ಎಷ್ಟು ಪರ್ಸೆಂಟ್ ಆಕ್ಷನ್ ಇದೆ, ಎಷ್ಟು ಪರ್ಸೆಂಟ್ ಲವ್ ಇದೆ, ಎಷ್ಟು ಪರ್ಸೆಂಟ್ ಎಮೋಷನ್ ಇದೆ ಸಿನಿಮಾದಲ್ಲಿ ಅಂತ? ಸರ್ ಎಷ್ಟು ಪರ್ಸೆಂಟ್ ಅಂದರೆ ಎಕ್ಸಾಕ್ಟ್ ಆಗಿ ಎಷ್ಟು ಪರ್ಸೆಂಟ್ ಅಂತ ಹೇಳಿ, ಸಿನಿಮಾದಲ್ಲಿ ಕಾಮಿಡಿ ಇದೆ, ರೊಮ್ಯಾನ್ಸ್ ಇದೆ, ಸೆಂಟಿಮೆಂಟ್ ಇದೆ, ಆಕ್ಷನ್ ಇದೆ, ಫ್ಯಾಮಿಲಿ ಕುತ್ಕೊಂಡು ನೋಡ್ಬೋದು ಸಿನಿಮಾನ. ಏನು ಡಿಫ್ರೆಂಟ್ ಆಗಿ ತೋರಿಸ್ತೀರ ಪ್ರೇಕ್ಷಕರು? ಈಗ 100 ಸಿನಿಮಾ ನೋಡ್ಕೊಂಡ್ಬಂದು ನಿಮ್ಮ ಥಿಯೇಟರ್ನಲ್ಲಿ ಕೂತಿರ್ತಾರೆ, ಸೊ ನಿಮ್ಮ ಸಿನಿಮಾಯಿಂದ ಅವ್ರು ಏನು ಎಕ್ಸ್ಪೆಕ್ಟ್ ಮಾಡ್ಬೋದು, ಹೊಸ ಥರ ಎಕ್ಸ್ಪೆಕ್ಟ್ ಮಾಡ್ಬೋದು ಅದನ್ನ ಹೇಳಿ. ಕಾಪಿಡ್ ಸೀನ್ಸ್ ಎಲ್ಲ ಹೊಸ, ಫ್ರೆಶ್ ಲವ್ ಸ್ಟೋರಿನೂ ಫ್ರೆಶ್, ಎಮೋಷನ್ಸ್ ಫ್ರೆಶ್, ಎಲ್ಲ ಹೊಸದಾಗಿರುತ್ತೆ. ಎಲ್ಲ ನೋಡಿದ್ದೀನಪ್ಪ ಇದನ್ನ, ಇದ್ಯಾವುದೋ ಸಿನಿಮಾದಲ್ಲಿ ಬಂದಿರೋ ಸಿನಿಮಾ ಇಲ್ಲ ಸರ್, ಎಲ್ಲ ಫ್ರೆಶ್ ಆಗಿದೆ, ಕಥೆನೂ ಫ್ರೆಶ್. ಬಂದು ಕೂತವನಿಗೆ 2 ಅವರ್ ಮಿಸ್ ಕಾಡಲ್ಲ, ನೋಡ್ಕೊಂಡು ಆಚೆ ಬರ್ತದೆ. ಇನ್ನು ನಿಮ್ಮ ಹೆಸರು ತಾರಕ್ ಅಂತ ಕೇಳ್ಪಟ್ಟೆ, ಆ್ಯಕ್ಚುಲಿ ಒರಿಜಿನಲ್ ಹೆಸರಿಂದ ಚೇಂಜ್ ಆದ್ರಿ ಅಂತ ಅಂದ್ಕಡೆ, ಆ ಹೆಸರು ಬಗ್ಗೆ ಹೆಂಗೆ ಏನಾಗಿದೆ? ಲೀಕ್ ಅಪ್ ಆಗ್ತಾನೆ ಇದೆ. ಈಗ ಸುಮಾರು ದರ್ಶನ್ ಸರ್ ಅಭಿಮಾನ, ಅವ್ರಿಗೋಸ್ಕರ ಹೆಸರನ್ನ ಚೇಂಜ್ ಮಾಡ್ಕೋಬೇಕು. ಏನಕ್ಕೆ ಹೇಳ್ತಾರಲ್ಲ, ದ್ರೋಣಾಚಾರ್ಯ ಏಕಲವ್ಯ, ಏಕಲವ್ಯ ಮಾತ್ರ ಗೊತ್ತು ದ್ರೋಣಾಚಾರ್ಯ ಯಾರು ಅಂತ, ದ್ರೋಣಾಚಾರ್ಯ ಗೊತ್ತಿಲ್ಲ ಏಕಲವ್ಯ ಯಾರು ಅಷ್ಟೇ. ದಿವಸ್ ನಮಗೆ ಆ ಒಂದು ನನಗಿರುತ್ತೆ, ಬಟ್ ಅವ್ರಿಗೆ ಯಾರಂತ ಗೊತ್ತಿಲ್ಲ. ನನ್ನಂತ ಅಭಿಮಾನಿಗಳು ಸುಮಾರು ಜನ ಇದ್ದಾರೆ. ಒಟ್ಟಾರೆ ಪ್ರೇಕ್ಷಕರಿಗೆ ಹೇಳೋದಾದ್ರೆ ನಿಮ್ಮ ನಾನೊಂಥರ ಸಿನಿಮಾನ ಥಿಯೇಟರ್ಗೆ ಬಂದು ಯಾಕೆ ನೋಡ್ಬೇಕು ಸಿನಿಮಾನ? ಸರ್ ಎಲ್ಲರೂ ನೀನು ಆ 100 ರೂಪಾಯಿ ಒಂದು ತೊಗೊಂಬಂದ ನೀವು ನೋಡ್ತಾ ಇದ್ದೀನಿ ಅಂದ್ರೆ ಇಲ್ಲಿ ಎಷ್ಟು ಕಷ್ಟ ಬೇಡಿ, ಯಾಕಂದ್ರೆ ಒಂದು ಸಿನಿಮಾ 100 ರೂಪಾಯಿ ಖರ್ಚು ಮಾಡ್ತೀವಲ್ಲ, ಕೆಲವೊಬ್ರಿಗೆ ಇರ್ಬೋದು ಪಾಕೆಟ್ ಮನಿ ಇರ್ಬೋದು, ದುಡ್ಡು ಕೊಡ್ಬೋದು, ಬಟ್ ನಾವು ಸಿನಿಮಾ ನೋಡೋ ಟೈಮಲ್ಲಿ ಅವ್ರ ದುಡ್ಡನ್ನ ಅರೇಂಜ್ ಮಾಡ್ಕೊಂಡು ಬರ್ತಾ ಇದ್ದೀವಿ. ಆ ಥರ ಯಾರೇ ಬರಲಿ, ಯಾರೇ ಇರಲಿ, ಬಂದವರಿಗಿಂತೂ ಮೋಸ ಇಲ್ಲ. ಕಂಪ್ಲೀಟ್ ಒಂದು ಎಂಟರ್ಟೈನ್ಮೆಂಟ್, ಕಂಪ್ಲೀಟ್ ಪ್ಯಾಕೇಜ್ ಸಿನಿಮಾ ನೋ ಬಂದರೆ ನಿಮ್ಗೆ ಅಷ್ಟೇ ಖುಷಿ ಇದೆ, ನೋಡ್ಕೊಂಡು ಅಷ್ಟೇ ಖುಷಿಯಿಂದ ಹೋಗ್ತೇವೆ. ಕಂಪ್ಲೀಟಾಗಿ ಎಲ್ಲರಿಗೂ ಇಷ್ಟ ಆಗುವಂಥ ಮೂವಿನೇ, ಡೆಫಿನೆಟ್ಟಾಗಿ ಎಲ್ಲರಿಗೂ ಇಷ್ಟ ಆಗುತ್ತೆ. ಆ್ಯಂಡ್ ಇದೇ ಶುಕ್ರವಾರ ನಮ್ಮ ಫಿಲಮ್ ರಿಲೀಸ್ ಆಗ್ತಿದೆ, ದಯವಿಟ್ಟು ಥಿಯೇಟ್ರಿಗೆ ಬಂದು ನಮ್ಮ ಫಿಲಮ್ನ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಆ್ಯಂಡ್ ಮಾಸ್ಕ್ ಮತ್ತು ಸ್ಯಾನಿಟೈಸ್ ಮಾಡ್ಕೊಳ್ಳಿ, ನಿಮ್ಮ ಸೇಫ್ಟಿ ಮೇಜರ್ ನೀವಿರಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಒಟ್ಟಾರೆ ನಾನಂತರ ಸಿನಿಮಾನ ಓನ್ಲಿ ಕಷ್ಟಪಟ್ಟು ಮಾಡಿಲ್ಲ, ಇಷ್ಟಪಟ್ಟು 100% ಎಲ್ಲರೂ ಥಿಯೇಟರ್ಗೆ ಬಂದು ನೋಡ್ಬೋದು. ಪೈಸಾ ವಸೂಲ್ ಸಿನಿಮಾ ಅಂತ ಅವ್ರು ಹೇಳ್ತಾರೆ, ಖಂಡಿತವಾಗ್ಲೂ ನಾನು ಕೂಡ ರಿಲೀಸ್ ದಿನ ನಿಯರ್ ಥಿಯೇಟರ್ ಎಲ್ಲಿದೆಯೋ ಅಲ್ಲಿಗೆ ಹೋಗಿ ಖಂಡಿತ ಸಿನಿಮಾನ ನೋಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಇದೇ ರೀತಿ ನಿಮ್ಮ ಮುಂದಿನ ಪ್ರಾಜೆಕ್ಟ್ಸ್ಗಳು ಕೂಡ ತುಂಬ ಸಕ್ಸಸ್
ಕಾಣಲಿ. ನಾನಾ ಥರ ಸಿನಿಮಾ ಕೂಡ ಹಂಡ್ರೆಡ್ ಡೇಸ್ಗಿಂತ ಚೆನ್ನಾಗಿ ಓಡಲಿ. ಆ್ಯಕ್ಚುಲಿ ಕನ್ನಡದಲ್ಲಿ ಆಫ್ಟರ್ ಆ್ಯಕ್ಟ್ ನಂಬರ್ 19 ಅದಾದಮೇಲೆ ಎರಡನೇ ಸಿನಿಮಾ ಅನಿಸುತ್ತೆ. ಸೊ ನನ್ನ ಕಡೆಯಿಂದ ನಮ್ಮ ವ್ಯೂವರ್ಸ್ ಕಡೆಯಿಂದ ನಿಮಗೆ ಆಲ್ ದ ಬೆಸ್ಟ್ ಹೇಳ್ತಾ ಈ ಕಾರ್ಯಕ್ರಮ. ಥ್ಯಾಂಕ್ ಯು ಸೊ ಮಚ್.